ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತುಂಬಾ ಟೇಸ್ಟಿ ಆಗಿರೋ ರೊಟ್ಟಿ ಚಪಾತಿ ಎಲ್ಲದಕ್ಕಂತೂ ಸೂಪರ್ ಆಗಿ ಹೊಂದ್ಕೊಳ್ಳುವಂಥದ್ದು ದಹಿ ಬೆಂಡಿ ಮಸಾಲ ಫ್ರೈನ ಮಾಡಿದ್ದೀನಿ. ಯಾವ ಥರ ಮಾಡೋದು, ಹೆಂಗೆ ಮಾಡೋದು ಎಲ್ಲವನ್ನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವೀಡಿಯೋ ನಿಮಗೆ ತುಂಬ ಬೇಗ ಬರ್ತಾವು. ನಂತರ ವೀಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಂಗೆ ಶೇರ್ ಕೂಡ ಮಾಡ್ಕೊಳ್ಳಿ. ಇವಾಗ ದಹಿ ಮಸಾಲ ಫ್ರೈನ ಯಾವ ಥರ ಮಾಡೋದು, ಬೆಂಡೆಕಾಯಿ ಏನಾದರೂ ತಿಂದು ತಿಂದು ಬೇಜಾರಾದಾಗ ಈ ಥರದ್ದೊಂದು ಮಾಡೋದು ತಿನ್ನೋದ್ರಿಂದ ಅಂತೂ ಸೂಪರ್ ಆಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ, ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಂತೂ ತುಂಬಾ ಟೇಸ್ಟಿ ಆಗಿರೋ ಸೂಪರ್ ಆಗಿರೋ ರೆಸಿಪಿ ಏನಪ್ಪ ಅಂತ ಅಂದರೆ, ದಹಿ ಬೆಂಡಿ ಮಸಾಲ ಫ್ರೈ ಮಾಡ್ತಾ ಇದ್ದೀನಿ. ದಹಿ ಬೆಂಡಿ ಮಸಾಲ ಫ್ರೈ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡುವಂಥ ರೆಸಿಪಿ. ತುಂಬಾ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ, ಸೂಪರ್ ಆಗಿರುತ್ತೆ. ರೊಟ್ಟಿ, ಚಪಾತಿ, ಅನ್ನ ಎಲ್ಲದರಲ್ಲಂತೂ ಸೂಪರ್ ಆಗಿರುತ್ತೆ ನೋಡಿ. ಇವಾಗ ನಾನು ಇಲ್ಲಿ ಒಂದು ಕಪ್ಪಷ್ಟು ದಹಿ ತೊಗೊಂಡಿದ್ದೀನಿ. ದಹಿ ಅಂತ ಅಂದರೆ ಮೊಸರು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಕಪ್ನಲ್ಲಿ ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಸ್ವಲ್ಪ ಕಸೂರಿ ಮೇಥಿ ಇದ್ರೆ ನೀವು ಹಾಕ್ಕೊಳ್ಬಹುದು, ಇಲ್ಲಾಂದರೆ ಬೇಡ ಕಸೂರಿ ಮೇಥಿ. ಹಾಗೆ ಇಲ್ಲಿ ಧನಿಯಾ ಪುಡಿ, ಒಂದು ಚಮಚ ಧನಿಯಾ ಪುಡಿ, ಒಂದು ಚಮಚ ಜೀರಾ ಪೌಡ್ರ್ ತೊಗೊಂಡಿದ್ದೀನಿ, ಅಂದರೆ ಜೀರಿಗೆ ಪುಡಿ. ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ಕ್ಕಿಂತ ಕಡಿಮೆನೆ ಅರ್ಶಿನ ಪುಡಿ ತೊಗೊಂಡಿದ್ದೀನಿ. ಹಾಗೆ ಎರಡು ಚಮಚದಷ್ಟು ನಾನು ಗರಂ ಮಸಾಲ ತೊಗೊಂಡಿದ್ದೀನಿ ನೋಡಿ. ಒಂದು ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ನೋಡಿ. ಬೆಂಡೆಕಾಯಿಗೆ ಮಧ್ಯಕಾಯಿ ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದಿಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಹಾಗೆ ದೊಡ್ಡದಾಗಿರೋ ಈರುಳ್ಳಿನ ಸಂದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೊಮೆಟೊ, ಹಾಗೆ ಸ್ವಲ್ಪ ಇಲ್ಲಿ ಹಸೆ ಮೆಣಸಿನ್ಕಾಯಿ, ಎರಡು ಹಸೆ ಮೆಣಸಿನ್ಕಾಯಿ ಸಂದಾಗಿ ಮಧ್ಯಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಮಧ್ಯಕಾಯಿಲಿ ಬೆಳ್ಳುಳ್ಳಿನ ಸಂದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನೋಡಿ. ಇದಿಷ್ಟಿದ್ರೆ ತುಂಬಾ ಟೇಸ್ಟಿ ಆಗಿರೋ ದಹಿ ಬೆಂಡಿ ಮಸಾಲ ಫ್ರೈ ರೆಡಿ ಆಗುತ್ತೆ ನೋಡಿ. ಇಲ್ಲಿ ನಾನು ಬಾಂಡ್ಲೆ ಒಳಗೆ ಫಸ್ಟು ಎಣ್ಣೆ ಹಾಕಿ ಕಾಯೋಕ್ಕಿಡ್ತಾ ಇದ್ದೀನಿ. ಇದಿಷ್ಟು ನಾನು ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯೋದ್ರ ಒಳಗೆ ಇಲ್ಲಿ ಮಸಾಲನ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಮೊಸರು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಸ್ಪೂನಷ್ಟು ಜೀರಾ ಪುಡಿ, ಹಾಗೆ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಕಾಳಿನ ಪೌಡ್ರು. ಒಂದು ಸ್ಪೂನಷ್ಟು ಗರಂ ಮಸಾಲ ನೋಡಿ, ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು, ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಕಸೂರಿ ಮೇಥಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮೊಸರಿಗೆ ಮಸಾಲೆ ಹತ್ಕೊಳ್ಬೇಕು ನೋಡಿ. ಮೊಸರಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹತ್ಕೊಂಡಿರ್ಬೇಕು. ಈ ಥರ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಯಾವಾಗಲೇ ಕಾಯೋದಕ್ಕೆ ಇಟ್ಕೊಂಡಿದ್ದೆ, ಇವಾಗ ಎಣ್ಣೆ ಕೂಡ ಕಾದಿದೆ. ಇವಾಗ ಬೆಂಡೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಸ್ವಲ್ಪ ಸ್ಮೂತ್ ಆಗಿ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬೆಂಡೆಕಾಯಿದು. ಗ್ಯಾಸು ಸ್ವಲ್ಪ ಮೀಡಿಯಂನಲ್ಲೇ ಇಡಿ, ಸಣ್ಣ ಉರಿಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಇವಾಗ 1-5 ನಿಮಿಷ ಆದಮೇಲೆ ನಮಗೆ ಗೊತ್ತಾಗುತ್ತೆ ನೋಡಿ, ಬೆಂಡೆಕಾಯಿ ತುಂಬ ಎಳೆದಿದ್ರೆ ತುಂಬ ಬೇಗನೆ ಫ್ರೈ ಆಗಿಬಿಡತ್ತೆ ನೋಡಿ. ಇವಾಗ ಇದೇ ಪ್ಲೇಟ್ ಒಳಗೆ ಬೆಂಡೆಕಾಯಿನ ತೆಗಿತಾ ಇದ್ದೀನಿ. ಬೆಂಡೆಕಾಯಿನ ತೆಗೆದು ಅದೇ ಪ್ಲೇಟಲ್ಲಿ ನಾನು ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಮೆತ್ತಗಾಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಹಾಗೆ ಇಲ್ಲಿ ಇದೇ ಕಾದಿರುವ ಎಣ್ಣೆಯಲ್ಲಿ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ. ಹಸೆ ಮೆಣಸಿನ್ಕಾಯಿ, ಟೊಮೆಟೊ ಹಾಕ್ತಾ ಇದ್ದೀನಿ.
ನೋಡಿ ಈ ತರ ಈರುಳ್ಳಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಬೆಂದಾದ ಮೇಲೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದಂತೂ ತುಂಬಾನೇ ಟೇಸ್ಟಿಯಾಗಿ ತಿನ್ಬೇಕಾದ್ರೆ ಬಾಯಿಯೊಳಗ ಒಂದೊಂದಾಗಿ ಸಿಗತ್ತಲ್ವಾ, ಅವಾಗಂತೂ ಸೂಪರ್ ಆಗಿ ಇರುತ್ತೆ ನೋಡಿ. ಹಾಕೊಂಡು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ ನೋಡಿ. ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ಅದೆಲ್ಲ ಸ್ವಲ್ಪ ಬೆಂದಾದ್ಮೇಲೆ ಇಲ್ಲಿ ನಾನು ಮೊಸರಲ್ಲಿ ಮಸಾಲೆಯನ್ನ ಹಾಕಿ ಕಲಸಿ ಇಟ್ಕೊಂಡಿರೋದು ಹಾಕ್ತಾ ಇದ್ದೀನಿ. ನೋಡಿ ಮೊಸರು ಮಸಾಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಮೊಸರು ಹಾಕೊಂಡಾದ್ಮೇಲೆ ಇಲ್ಲಿ ಮಸಾಲ ಹಾಕ್ತಾ ಇದ್ದೀನಿ. ಉಳಿದಿರೋದು ಅರಶಿನ ಪುಡಿ, ಹೆಚ್ಚ ಖಾರದ ಪುಡಿ, ಗರಂ ಮಸಾಲ, ಹಾಗೆ ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿ ಸಾಫ್ ಮಾಡಿ ಕೆಳಗಡೆ ಇಳಿಸಿ ಇಡ್ತಾ ಇದ್ದೀನಿ. ನೋಡಿ ಬಿಸಿ ಇರುವಾಗ ನಾವು ಹಾಕೊಳ್ಬಾರ್ದು, ನಂತರ ಈ ತರ ಸ್ವಲ್ಪ ಬಿಸಿ ಆದ್ಮೇಲೆ ಗ್ಯಾಸು, ಅದಕ್ಕೆ ನಾನು ಮೀಡಿಯಮ್ದಲ್ಲಿ ಇರಬೇಕು ಅಂತ ಹೇಳಿದ್ದು. ನಂತರ ಇಲ್ಲ ಅಂದ್ರೆ ಮೊಸರು ಹಾಕಿದ್ದು ಒಡೆದು ಹೋಗಿಬಿಡುತ್ತೆ. ನೋಡಿ ಇವಾಗ ಆರ್ಬೇಕಿದು, ಕೆಳಗಡೆ ಇಳಿಸಿ ಇಡ್ತಾ ಇದ್ದೀನಿ. ನೋಡಿ ಗ್ರೇವಿ ತರ ಬೇಕಂತಂದ್ರೆ ನೀವು ನೆಕ್ಸ್ಟ್ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಗ್ರೇವಿ ತರ ಮಾಡ್ಕೊಳ್ಬಹುದು. ಇವಾಗ ಸ್ವಲ್ಪ ಮಸಾಲ ಆರ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಮತ್ತೆ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಬೇಕು. ನೋಡಿ ಕುದಿತಾ ಕುದಿತಾ ಸ್ವಲ್ಪ ಎಣ್ಣೆ ಮೇಲ್ಗಡೆ ಬರುತ್ತೆ, ಹಂಗೆ ನೀರು ಕೂಡ ಹಾಕ್ಬೇಡಿ, ಹಂಗೆ ಇದು ಮೊಸರಲ್ಲಿನೇ ಕುದಿಯುತ್ತೆ, ಸ್ವಲ್ಪ ತೆಳಗಾಗ್ತಾ ಬರುತ್ತೆ. ಗ್ಯಾಸ್ ಸ್ವಲ್ಪ ಮೀಡಿಯಂನಲ್ಲೇ ಇರಬೇಕು. ಹಾಗೆ ಸ್ವಲ್ಪ ಮೇಲ್ಗಡೆ ಕಸೂರಿ ಮೆತಿ ಹಾಕ್ತಾ ಇದ್ದೀನಿ, ಕೈಲಿಂದ ಸ್ವಲ್ಪ ತಿಕ್ಕಿ ಹಾಕಿ, ಇದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೆ ಬೇಡ. ಇವಾಗ ಸ್ವಲ್ಪ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇಡ್ತಾ ಇದ್ದೀನಿ. ಇವಾಗ ಒಂದ್ಸರ್ತಿ ಚೆಕ್ ಮಾಡಿ ನೋಡಿ, ಸಣ್ಣಗೆ ಕುದಿತಾ ಇದೆ. ನೋಡಿ ತುಂಬಾ ಚೆನ್ನಾಗಿ ಸ್ಮೆಲ್ ಅಂತೂ ಸೂಪರ್ ಆಗಿ ಬರ್ತಾ ಇದೆ. ಇವಾಗ ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿ ಹಾಕ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಗ್ರೇವಿ ಬೇಕು ಅಂತ ಅಂದ್ರೆ ಈ ಟೈಮ್ದೊಳಗ ಸ್ವಲ್ಪ ನೀರನ್ನ ಹಾಕೊಳ್ಳಿ, ಹಾಕೊಂಡು ಸ್ವಲ್ಪ ಕುದಿಸ್ಕೊಳ್ಬೇಕಾಗುತ್ತೆ. ಬೇಡಪ್ಪ ಸುಕ್ಕ ತರಾನೇ ಇರಲಿ ಅಂದ್ರೆ ಇದಿಷ್ಟಿದ್ರೆ ಸಾಕು, ತುಂಬಾನೇ ರುಚಿಯಾಗಿರುತ್ತೆ. ಅನ್ನ, ರೊಟ್ಟಿ, ಹಾಗೆ ಚಪಾತಿ ಎಲ್ಲದ ಕಲಂತೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ. ಇವಾಗ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ ಬೆಂಡೆಕಾಯಿ ಹಾಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಮುಗೀತು. ನೋಡಿದ್ರಲ್ವಾ, ದಹಿ ಬೆಂಡಿ ಮಸಾಲ ಫ್ರೈ ರೆಡಿ ಆಯಿತು. ಇದೇ ತರ ನೀವು ಕೂಡ ಟ್ರೈ ಮಾಡಿ, ಬೆಂಡೆಕಾಯಿ ತಿಂದು ತಿಂದು ಬೇಜಾರಾದಾಗ ಈ ತರದೊಂದು ಮಾಡಿ ತಿನ್ನೋದ್ರಿಂದ ತುಂಬಾನೇ ಇಷ್ಟ ಪಡ್ತಾರು ನೋಡಿ. ನೋಡಿದ್ರಲ್ವಾ ಸಿಂಪಲ್ ಆಗಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂಡಿದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕೋ ರೆಸಿಪಿ ವಿಡಿಯೋ ನಿಮ್ಗೆ ತುಂಬಾ ಬೇಗ ಬರ್ತಾವು. ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್, ಬಾಯ್.